ಅನ್ನಪೂರ್ಣಾಯೇ ನಮಃ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಕುಟುಂಬಗಳಲ್ಲಿ ಮನೆಯಲ್ಲಿ ನಮ್ಮ ಸಂಸ್ಕಾರಗಳು ಸಂಪ್ರದಾಯಗಳು ಆ ಸಂಸ್ಕಾರ ಸಂಪ್ರದಾಯಗಳೇ ನಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತಾ ನಮ್ಮ ಆಯಸ್ಸು ವೃದ್ಧಿಯಾಗ್ತಾ ಇರುತ್ತೆ ಒಂದು ತೃಪ್ತಿ ಇರುತ್ತೆ ಭಗವಂತನ ಕೃಪೆ ಇರುತ್ತೆ ಆ ರೀತಿ ಮನೆಯಲ್ಲಿ ಅನೇಕ ವಿಧವಾದ ಸಂಸ್ಕಾರಗಳು ಸಂಪ್ರದಾಯಗಳು ಆಚಾರಗಳಲ್ಲಿ ನಾವು ಕೆಲವನ್ನು ಜಾಗೃತಿಯ ವಹಿಸಿದ್ದೇ ಆದರೆ ನಮ್ಮ ಕುಟುಂಬ ಪ್ರಶಾಂತವಾಗಿರುತ್ತೆ ಅದರಲ್ಲೂ ಕೂಡ ಅನೇಕ ಆಚಾರ ವಿಚಾರಗಳಲ್ಲಿ ಸಂಸ್ಕಾರಗಳಲ್ಲಿ ಬಹು ವಿಶೇಷವಾಗಿರ್ತಕ್ಕಂಥದ್ದೇ ನಾವು ಭೋಜನ ಮಾಡ್ತಕ್ಕಂಥ ಸಮಯದಲ್ಲಿ ಭೋಜವನ್ನು ಭೋಜನವನ್ನು ಮುಗಿಸಿದ ನಂತರ ತಟ್ಟೆಯಲ್ಲಿ ಕೈ ತೊಳಿತಕ್ಕಂಥದ್ದು ಶುಭವ ಅಶುಭವ ಎಷ್ಟೋ ಜನ ಹೇಳ್ತೀವಿ ಊಟ ಆದ ತಕ್ಷಣ ಗಡಿಬಿಡಿ ಈಗೆಲ್ಲ ಫಾಸ್ಟ್ ಫುಡ್ಡು ಆ ಥರ ಹೋಟ್ಲಲ್ಲಿ ಆಚೆ ಕಡೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅನ್ವಯ ಆಗೋದಿಲ್ಲ ಆದರೆ ಮನೆಯಲ್ಲಿ ನಾವು ಭೋಜನ ಮಾಡ್ತಕ್ಕಂಥದ್ದನ್ನೇ ನಾವು ಶಾಸ್ತ್ರಗಳಲ್ಲಿ ಹೇಳುತ್ತೆ ಅನ್ನಯಜ್ಞ ಅಂತ ಕರಿತೀವಿ ಅನ್ನಯಜ್ಞ ಯಾವ ರೀತಿ ಈ ದೇಹಕ್ಕೆ ಅನ್ನವನ್ನು ಅರ್ಪಣೆ ಮಾಡಿಕೊಂಡು ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಕರಿತೀವಿ ಯಜ್ಞ ಇದ್ದಂಗೆ ಆಹಾರ ಮಾಡಬೇಕಾದ್ರೆ ನಾವು ಒಂದು ಸಾರಿ ಊಟ ಮಾಡಿದ್ದೆ ಆದರೆ ನಮ್ಮ ಆಯಸ್ಸು ಒಂದು ವರ್ಷ ಜಾಸ್ತಿ ಬೆಳೀಬೇಕಂತೆ ಆ ರೀತಿ ಮನೆಯಲ್ಲಿ ಊಟವಾದ ನಂತರ ಮನೆಯ ತಟ್ಟೆಯಲ್ಲಿ ಅದು ತಾಮ್ರದ್ದಾಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಸ್ಟೀಲ್ ಆಗಿರ್ಬೋದು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಹಿತ್ತಾಳೆ ತಟ್ಟೆಯಲ್ಲಿ ತಿಂತಾಯಿದ್ರು ರಾಗಿ ತಟ್ಟೆಯಲ್ಲಿ ತಿಂತಾಯಿದ್ರು ಆದರೆ ಈಗ ನಾವು ಊಟ ಮಾಡ್ತಕ್ಕಂಥ ಸಮಯದಲ್ಲಿ ತಟ್ಟೆಯಲ್ಲಿ ಕೈ ತೊಳೆಯುವುದು ಶುಭ ಅಲ್ಲ ಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿಯ ಆವಾಹನೆಯಾಗುತ್ತೆ ಏಕೆ ಅಂತೇಳಿದ್ರೆ ನಮಗೆ ಆಹಾರ ಕೊಟ್ಟಂಥ ಅಕ್ಷಯ ಪಾತ್ರೆ ಅದು ಆ ತಟ್ಟೆಯಿಂದನೇ ನಾವು ಆಹಾರವನ್ನು ದೇಹಕ್ಕೆ ತಗೊಳ್ತಾ ಇದ್ದೀವಿ ಹಾಗಾಗಿ ಆ ಅಕ್ಷಯ ಪಾತ್ರೆ ಏನಿರುತ್ತೆ ಅದಕ್ಕೆ ನಾವು ಕೈ ತೊಳೆದು ಅದಕ್ಕೆ ಅಪವಾ ಅಪಮಾನ ಮಾಡಿದ್ದೆ ಆದರೆ ಅದು ಅದೃಷ್ಟ ಕೂಡಿ ಬರೋದಿಲ್ಲ ಒಂದು ಎರಡು ನಿಮಿಷ ಅಷ್ಟು ಊಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎರಡು ನಿಮಿಷ ಎದ್ದೋಗಿ ಆಚೆ ಕಡೆ ಕೈ ತೊಳ್ಕೊಳ್ಳೋದು ಅಥವಾ ವಾಷ್ ಬೇಷಿನಲ್ಲಿ ಕೈ ತೊಳ್ಕೊಳ್ಳೋದು ಅಥವಾ ನಿಮ್ಮ ಮನೇಲಿ ಎಷ್ಟು ಅನುಕೂಲ ಇದ್ದರೆ ಅಲ್ಲಿ ಹೋಗಿ ಕೈ ತೊಳ್ಕೊಂಡಿದ್ದೆ ಆದರೆ ಎಷ್ಟೋ ಶುಭ ಆಗುತ್ತೆ ಅಂತ ಕೂಡ ಹೇಳುತ್ತೆ ಜೊತೆಗೆ ಅನ್ನವನ್ನು ತಿಂತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ರಿಗೂ ಗೊತ್ತು ಅನ್ನಕ್ಕೆ ನೀರನ್ನು ಆಪೋಷಣ ಮಾಡ್ತೀವಿ ಪ್ರೋಕ್ಷಣೆ ಮಾಡ್ಕೋತೀವಿ ಅದಕ್ಕೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆಹಾರವನ್ನು ಭೂಜಿಸ್ತೀವಿ ಆದರೂ ಕೂಡ ಆ ಅನ್ನದ ತಟ್ಟೆಯಲ್ಲಿ ಕೈ ತೊಳೆಯುವುದು ಶುಭ ಅಲ್ಲ ನಾವು ತೊಳಿಲೇ ತೊಳಿತೀವಿ ನಮಗೆ ಶುಭ ಆಗುತ್ತೆ ಅದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಹೆಣ್ಣು ಶಿವ ಯೋಗಿ ಹಾಗಾಗಿ ಅವರವ್ರಿಗೆ ಬಿಟ್ಟಿದ್ದು ಅನ್ನಂ ಪರಬ್ರಹ್ಮ ಸ್ವರೂಪಂ ಆ ಪರಬ್ರಹ್ಮನ ಸ್ವರೂಪವೇ ಅನ್ನ ಆಗಿರುತ್ತೆ ಹಾಗಾಗಿ ಕೈಯಲ್ಲಿ ತೊ ತಳೆ ಕೈಯಲ್ಲಿ ಕೈಯನ್ನು ತಟ್ಟೆಯಲ್ಲಿ ತೊಳಿತಕ್ಕಂಥದ್ದು ಶುಭ ಅಲ್ಲ ಅದರ ಜೊತೆಗೆ ನಮ್ಮ ಬೆರಳುಗಳಲ್ಲಿ ಅನ್ನದ ಹಗಳಿರುತ್ತೆ ಅದು ಅಷ್ಟೇ ನಾವು ತಕ್ಷಣ ಅದನ್ನು ಆ ಸುತ್ತಲೂ ಉದುರಿಸ್ತಕ್ಕಂಥದ್ದು ಅಥವಾ ಆ ಮೆಗ ಆ ಏನು ಹಗಳಿರುತ್ತೆ ಅದನ್ನು ಒಂದು ಕಡೆ ಬೇರೆ ಕಡೆ ಅಂದರೆ ವಾಷ್ ಮೆಷಿನಲ್ಲೂ ಕೂಡ ಅದನ್ನು ಸುರಿಯೋದು ಕೂಡ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೆ ಸಾಕಷ್ಟು ತಪ್ಪುಗಳು ಮಾಡ್ತೀವಿ ನಾವು ಆಹಾರ ತಿನ್ನಬೇಕಾದ್ರೆ ಉಂಡೆ ಕಟ್ಕೊಂಡು ತಿಂತೀವಿ ಈ ಥರ ಉಂಡೆಗಳು ಅದು ಕೂಡ ಶಾಸ್ತ್ರ ಸಮ್ಮತ ಅಲ್ಲ ಅಂತೂ ಕೂಡ ಆ ಶಾಸ್ತ್ರ ಹೇಳುತ್ತೆ ಇದೆಲ್ಲವೂ ಕೂಡ ಮಾಡಿದ್ದೆ ಆದರೆ ಭಾಗ್ಯದೇವತೆ ಒಲಿಯುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಸರ್ವೇ ಜನ ಸುಖಿ